ಟೀಂ ಇಂಡಿಯಾ ತಂಡದ ಮೊದಲ ಸೂಪರ್ ಏಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಟೀಂ ಇಂಡಿಯಾ ತಂಡದ ಮೊದಲ ಸೂಪರ್ ಏಟ್ ಪಂದ್ಯ. ಟೀಂ ಇಂಡಿಯಾ ತಂಡ ಗೆದ್ದುಕೊಂಡು ಎಂಟ್ರಿ ಕೊಡ್ತಾ ಇದ್ದಾರೆ ಸೂಪರ್ ಏಟ್ಗೆ. ಆದರೆ ಅಫ್ಘಾನಿಸ್ತಾನ್ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಬೃಹತ್ ಮೊತ್ತದಲ್ಲಿ ಸೋತ್ಕೊಂಡು ಎಂಟ್ರಿ ಕೊಡ್ತಾ ಇದ್ದಾರೆ. June 20 ಈ ಒಂದು ಪಂದ್ಯ ನಡೆಯುತ್ತೆ ಬಾರ್ಬೆಡೋಸ್ನಲ್ಲಿ. ಬಾರ್ಬೆಡೋಸ್ನಲ್ಲಿ ಅಫ್ಘಾನಿಸ್ತಾನ್ ತಂಡ ಪಂದ್ಯವನ್ನು ಆಡಿದ್ದಾರೆ. ನಾವು ಯಾವುದೇ ಮ್ಯಾಚ್ ಆಡಿಲ್ಲ T20 ವಿಶ್ವಕಪ್ಪಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಟೂರ್ ಬರೋ ಟೈಮಲ್ಲಿ ಬೇಜಾನು ಆಡಿದ್ದೀವಿ. ಸದ್ಯಕ್ಕೆ ಟೀಮ್ ಇಂಡಿಯಾ ತಂಡದಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಏನು ಬದಲಾವಣೆ ಆಗುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. T20 ವಿಶ್ವಕಪ್ ಪ್ಲೇಯಿಂಗ್ 11 ನಮ್ಮ ಟೀಮ್ ಇಂಡಿಯಾದಲ್ಲಿ ಒಂದು ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಮೊಹಮ್ಮದ್ ಸಿರಾಜ್ ಅವರ ಜಾಗದಲ್ಲಿ ಕುಲ್ದೀಪ್ ಯಾದವ್ ಬರ್ತಾರೆ ಅಂತ ಎಲ್ಲ ಕಡೆಯಿಂದ ಕೂಡ ಸುದ್ದಿ ಇದೆ. ನಿಮಗೆ ಗೊತ್ತು, ಅಫ್ಘಾನಿಸ್ತಾನ್ ತಂಡದಲ್ಲಿ ನೂರ್ ಅಹಮ್ಮದ್, ರಶೀದ್ ಖಾನ್, ನಬಿ ಮೂರು ಜನ ಬೆಂಕಿ ಪ್ರಮುಖ ಸ್ಪಿನ್ನರ್ಸ್ ಇದ್ದಾರೆ. ನಮ್ಮ ತಂಡದಲ್ಲೂ ಕೂಡ ಒಬ್ಬ ಸ್ಪಿನ್ನರ್ ಬೇಕು ಅಂತ ನಮ್ಮ ತಂಡ ಡಿಸೈಡ್ ಮಾಡಿಕೊಂಡು ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಬಾರ್ಬೆಡೋಸ್ ಬಿಚ್ಚು ಸ್ಪಿನ್ನರ್ಗೆ ಹೆಲ್ಪ್ ಆದರೆ ಮಾತ್ರ ಕುಲ್ದೀಪ್ ಎಂಟ್ರಿ ಕೊಡ್ತಾರೆ, ಇಲ್ಲಾಂದರೆ ಮೊಹಮ್ಮದ್ ಸಿರಾಜೇ ಕಂಟಿನ್ಯೂ ಮಾಡ್ತಾರೆ. ಬದಲಾವಣೆ ಆಗೋದು ಗ್ಯಾರಂಟಿ ಅಂತ ತುಂಬ ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಓಪನಿಂಗು, ರಿಷಭ್ ಪಂತ್ ನಂಬರ್ 3, ಸೂರ್ಯ ಇರ್ತಾರೆ, ದೂಬೆ, ಹಾರ್ದಿಕ್ ಪಾಂಡ್ಯ, ಜಡೇಜಾ, ಅಕ್ಷರ್ ಪಟೇಲ್, ಅಕ್ಷದೀಪ್ ಸಿಂಗ್, ಬೂಮ್ರಾ, ಮೊಹಮ್ಮದ್ ಸಿರಾಜ್ ಎಲ್ಲರೂ ಕೂಡ ಇರ್ತಾರೆ. ಪಿಚ್ ಪ್ರಕಾರ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಈ ಒಂದು ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಬೇಕಾ ಬೇಡವಾ ಅಂತ. ಪಿಚ್ ಪ್ರಕಾರ ನೋಡಿಕೊಂಡು ಬದಲಾವಣೆ ಮಾಡಿದರೆ ಬೆಟರು. ಅಫ್ಘಾನಿಸ್ತಾನ್ ತಂಡ ದೊಡ್ಡ ತಂಡವೇನಿಲ್ಲ, ಆದರೆ ನಮ್ಮ ತಂಡದ ವಿರುದ್ಧ ಟಕ್ಕರ್ ಕೊಡೋಕ್ಕಂತೂ ರೆಡಿಯಾಗಿರ್ತಾರೆ. ಫೈಟ್ ಕೊಡೋ ತಂಡನೇ, ಆದರೆ ನಮ್ಮ ತಂಡ ಸ್ಕಿಲ್ಲಲ್ಲಿ ಸ್ಟ್ರಾಂಗ್ ಆಗಿದೆ. ಅಫ್ಘಾನಿಸ್ತಾನ್ ಪ್ಲೇಯರ್ಸ್ಗೆ ಸ್ಕಿಲ್ಸ್ ಅವು ಕಡಿಮೆ ಇದೆ ಅಷ್ಟೇ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.